ವೀಕ್ಷಕರೇ, ಇಂದಿನ ನಮ್ಮ ಸಂಚಿಕೆನಲ್ಲಿ ಕಿರುತೆರೆ ಹಾಗೆ ಬೆಳ್ಳಿತೆರೆಯಲ್ಲಿ ನಟಿಸುತ್ತಿರುವಂತಹ ಸುಧಾ ಬೆಳವಾಡಿ ಅವರು ಎಂದಿನ ಹಾಗೆ ಇಂದಿನ ಸಂಚಿಕೆಗೂ ತೀರ್ಪುಗಾರರಾಗಿ ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ಪ್ರೆಸ್ಟೀಜ್ ರುಚಿ ಅಭಿರುಚಿ ಬ್ಯಾಂಗ್ಳೂರ್ ಕೇಂದ್ರ ಕಾಂಟೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಆರ್ಟಿ ನಗರ್ ಏರಿಯಾ ಕ್ವೀನ್ ಮಂಜುಳಾ ನಾಗರಾಜ್ ಅವರು. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಸುಧಾ ಅವರೇ, ಇವರು ಮಂಜುಳಾ ನಾಗರಾಜ್ ಅಂತ. ನಮಸ್ಕಾರ. ಇವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ ದಿ ವೆರಿ ಬೆಸ್ಟ್. ಏರಿಯಾ ಕ್ವೀನ್ ಆಗಿದ್ದೀರಾ, ಬ್ಯಾಂಗ್ಳೂರ್ ಕ್ವೀನು ಆಗಿದ್ವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಮಂಜುಳಾ ಅವರೇ, ಈಗ ನೀವು ಯಾವುದು ರೆಸಿಪಿ ಮಾಡ್ತಿದ್ದೀರಾ? ಈಗ ಪಿಜ್ಜಾ ಡೆಸರ್ಟ್ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಪಿಜ್ಜಾ ಬೇಸ್, ಆ್ಯಪಲ್, ಪೈನಾಪಲ್, ಸ್ಟ್ರಾಬೆರಿ, ಗುಡ್ ಆ್ಯಪಲ್, ಅಂಜೂರ, ಚೈನಾ ಆರೆಂಜ್, ಬಾದಾಮಿ ಪುಡಿ, ಜ್ಯಾಮು, ವೈಟ್ ಚಾಕ್ಲೇಟು, ಗ್ರೇಪ್ಸ್, ಚೆರ್ರಿ, ಹಾಲು, ದಾಳಿಂಬೆ. ಏನು ಡಿಶ್ ಮಾಡ್ತಾ ಇದ್ದೀರಾ? ಈಗ ನಾನು ಗ್ಯಾಸ್ ಆನ್ ಮಾಡಿದಲೇ ಪಿಜ್ಜಾ ಡೆಸರ್ಟ್ ಅಂತ ಮಾಡ್ತಾ ಇದ್ದೀನಿ. ಪಿಜ್ಜಾ ಡೆಸರ್ಟ್? ಹಾಂ, ಪಿಜ್ಜಾ ಡೆಸರ್ಟ್ ಅಂತ ಮಾಡ್ತಾ ಇದ್ದೀನಿ. ಶುರು ಮಾಡೋಣ. ಹಾಂ, ಶುರು ಮಾಡಿ. ಪಿಜ್ಜಾ ಬೇಸ್ ಯೂಸ್ ಮಾಡ್ತಾ ಇದ್ದೀನಿ. ಹೌದು, ಈಗ ಪಿಜ್ಜಾ ಬೇಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಪಿಜ್ಜಾ ಬೇಸ್ ಮೇಲೆ ನಾವು ಯೂಶ್ವಲಿ ಖಾರ ಪಿಜ್ಜಾನಲ್ಲಿ ಟೊಮೆಟೊ ಕೆಚಪ್ನ ಸ್ಪ್ರೆಡ್ ಮಾಡ್ತೀವಲ್ಲ, ಅದೇ ಥರ ಟೊಮೆಟೊ ಜ್ಯಾಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪಿಜ್ಜಾ ಅಂತ ಅಂದರೆ ಮೀನಿಂಗು ಫ್ಲ್ಯಾಟ್ ಬ್ರೆಡ್ ಅಂತ. ಆದರೆ ಇದನ್ನ ನಾವು ಜಂಕ್ ಫುಡ್ ಅಂತ ಎಲ್ಲರೂ ಹೇಳ್ತಾರೆ, ಡಾಕ್ಟರ್ಸು, ನ್ಯೂಟ್ರಿಷನಿಸ್ಟೆಲ್ಲ. ಸೊ ಯಾಕೆ ಇದಕ್ಕೆ ಜಂಕ್ ಫುಡ್ ಅಂತ ಹೇಳ್ತಾರೆ ಅಂದರೆ, ಇದು ನಾವು ಟಾಪಿಂಗ್ಸ್ ಹಾಕ್ತೀವಲ್ಲ ಅದಕ್ಕೋಸ್ಕರ ನಾವು ಹೈ ಸಾಲ್ಟ್ ಕಂಟೆಂಟು ಮತ್ತು ಇದಕ್ಕೆ ಶುಗರು, ಕಾರ್ನ್ ಸಿರಪ್ಪು ಎಲ್ಲ ತುಂಬ ಆ್ಯಡ್ ಮಾಡಿರ್ತಾರೆ. ಅದರಿಂದ ಅದು ಜಂಕ್ ಫುಡ್ಡು ಮತ್ತು ಹೈ ಕ್ಯಾಲೋರಿ ಫುಡ್ ಅಂತ. ಇದರಲ್ಲಿ ನಮ್ಮ ಡೈಲಿ ಡಯಟರಿ ರಿಕ್ವೈರ್ಮೆಂಟಿಗೆ ಏನು ಬೇಕೋ ಅದರಲ್ಲಿ ಡಬಲ್ ಇರುತ್ತೆ. ಈಗ ಒಂದು ಬೌಲ್ ತೊಗೊಳ್ತೀನಿ. ಈಗ ಇದಕ್ಕೆ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಈ ಬೌಲಲ್ಲಿ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ನ ಡೈಲ್ಯೂಟ್ ಮಾಡಿದ್ದೀನಿ. ಮತ್ತು ಇದು ಬಾದಾಮಿ ಪುಡಿ ಇನ್ಸ್ಟೆಂಟಾಗಿ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ನ ಡೈಲ್ಯೂಟ್ ಮಾಡೋ ಬದಲು ಬರೀ ಮಿಲ್ಕ್ ಯೂಸ್ ಮಾಡ್ಬೋದು. ಅದು ಫ್ರೂಟ್ ಸಾಲ್ಡ್ ಜೊತೆ ತುಂಬ ಹಾಕಬೇಕಾಗತ್ತಲ್ಲ, ಜಾಸ್ತಿ ಕ್ಯಾಲೋರೀಸ್ ಹೋಗುತ್ತೆ ಅಂದ್ಬಿಟ್ಟು. ಸೊ ಪಿಜ್ಜಾನೇ ಜಾಸ್ತಿ ಕ್ಯಾಲೋರಿ, ಅದ್ರ ಮೇಲೆ ಫ್ರೂಟಿಗೆ ಟಾಪಿಂಗ್ ಹಾಕುವಾಗಲೂ ಜಾಸ್ತಿ ಆಗಬಾರ್ದು ಅಂತ ಸ್ವಲ್ಪ ಡೈಲ್ಯೂಟ್. ಇದಕ್ಕೆ ಫ್ಲೇವರ್ಗೆ ಅಂತ ಇದು ಹಾಕ್ತಾ ಇದ್ದೀನಿ, ದಾಳಿಂಬೆ. ಮತ್ತು ಆಲ್ ಟೈಮ್ ಫೇವ್ರೇಟ್ ನಾವು ಪಿಜ್ಜಾ ಟಾಪಿಂಗಿಗೆ ಯೂಸ್ ಮಾಡೋದು ಪೈನಾಪಲ್. ಪೈನಾಪಲ್ ಲೋ ಕ್ಯಾಲೋರಿ ಫುಡ್. ಸೊ ಇದಕ್ಕೆ ಈ ಥರ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಪಿಜ್ಜಾ ಬೇಸ್ ಮೇಲೆ ಇಡ್ತಾ ಇದ್ದೀನಿ. ಬಟ್ ಇದು ಫ್ರೂಟ್ಸ್ ಎಲ್ಲ ಜೋಡಿಸಿದ ಮೇಲೆ ತಿನ್ನೋದಕ್ಕೆ ಕಟ್ ಮಾಡೋದಕ್ಕಾಗಲಿ ಅದೆಲ್ಲ ತುಂಬ ನಂತರ ಕಷ್ಟ ಅನಿಸುತ್ತಲ್ವಾ? ಆ್ಯಕ್ಚುಲಿ ಏನು ಆಗೋದಿಲ್ಲ, ಇದು ಕಟ್ ಮಾಡುವಾಗ ನಾವು ಕೇರ್ಫುಲ್ಲಾಗಿ ಸ್ವಲ್ಪ ಕಟ್ ಮಾಡಬೇಕು. ಬಟ್ ಯಾಕಂದರೆ ನಾವು ಬಿಸಿ ಮಾಡೋದಿಲ್ಲ, ಆ ಪಿಜ್ಜಾ ಬೇಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾರ್ಡ್ ಅಂದರೆ ಹಾರ್ಡ್ ಆಗಿರುತ್ತೆ. ಅದನ್ನು ಕಟ್ ಮಾಡೋದ್ರೆ ನೈಫ್ ತೊಗೊಂಡೇ ಕಟ್ ಮಾಡಬೇಕು, ಮತ್ತು ಫ್ರೂಟ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಡಿಸ್ಮ್ಯಾಂಟಲ್ ಆಗಿ. ಸೊ ಈಗ ಫಸ್ಟ್ ಕೊಡುವಾಗ ನಾವು ಸರ್ವ್ ಮಾಡುವಾಗ ಈ ರೀತಿ ಇರುತ್ತಲ್ಲ, ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ ಆ ಥರ ಮಾಡ್ತಾ ಇದ್ದೀನಿ. ಬಟ್ ಫ್ರೂಟ್ಸ್ಗೂ ನೀವು ಸಪ್ರೇಟಾಗಿ ಹಾಲು ಹಾಕೋದು, ಕಂಡೆನ್ಸ್ ಮಿಲ್ಕ್ ಹಾಕೋದು ಮಾಡ್ತಿದ್ದೀರಲ್ಲ? ಹೌದು. ಒಟ್ಟಿಗೆ ಎಲ್ಲ ಸೇರಿಸ್ಕೊಂಡು ಮಾಡ್ಬೇಕು ಸರ್, ಪರ್ಟಿಕ್ಯುಲರ್ ಒಂದೊಂದೇ ಸಪ್ರೇಟ್ ಜೋಡಿಸೋದಕ್ಕೆ ಚೆನ್ನಾಗಿ ಆಗೋದಿಲ್ಲ, ಅಂದ್ರ ಮೇಲೆ ಒಂದು ಟಾಪಿಂಗ್ ಥರ ಜೋಡಿಸೋದಕ್ಕೆ ಚೆನ್ನಾಗಿ ಆಗೋದಿಲ್ಲ ಅಂದ್ಬಿಟ್ಟು ಆ ರೀತಿ ಮಾಡ್ತೀವಿ. ಎಲ್ಲ ಮಿಕ್ಸ್ ಆಗ್ಬಿಟ್ರೆ ಒಂಥರ ಜಂಬಳ್ ಥರ ಕಾಣುತ್ತೆ. ಇದು ನಿಮ್ಮದೇ ರೆಸಿಪಿನಾ ಅಥವಾ? ಇದು ನಂದೇ ಓನ್ ರೆಸಿಪಿ ಇದು. ಈಗ ಏನು ಆ್ಯಡ್ ಮಾಡ್ತಾ ಇದ್ದೀರಾ? ಈಗ ದಾಳಿಂಬೆ ಆ್ಯಡ್ ಮಾಡ್ತಾ ಇದ್ದೀನಿ. ದಾಳಿಂಬೆಗೆ ಹಾಲು? ಹಾಂ, ದಾಳಿಂಬೆಗೆ ಕಂಡೆನ್ಸ್ ಮಿಲ್ಕ್ ಮತ್ತು ಬಾದಾಮ್ದು ಮಿಕ್ಸ್ ಪೌಡರ್ದು. ಇವಾಗ ಈಗ ಅಂಜೂರ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕೆ ತೊಗೊಂಡಿರೋದು 4-5 ಕಂಟ್ರಿ ಫ್ರೂಟ್ಸ್ ತೊಗೊಂಡಿದ್ದೀನಿ. ಆಸ್ಟ್ರೇಲಿಯಾ ಆ್ಯಪಲ್, ಕ್ಯಾಲಿಫೋರ್ನಿಯಾ ಗ್ರೇಪ್ಸು, ಮತ್ತು ಫ್ಯೂಜಿದು ಉಡ್ ಆ್ಯಪಲ್, ಆಮೇಲೆ ಚೈನಾದು ಆರೆಂಜು, ಮತ್ತು ಮಿಡ್ಲ್ ಈಸ್ಟ್ದು ಅಂಜೂರ. ಯಾಕೆ ಇಲ್ಲಿ ಇಂಡಿಯಾಲ್ ಸಿಗಲ್ವಾ ಇದೆಲ್ಲ? ಯಾವುದು ಅಲ್ಲ, ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮೇಡಮ್, ಸಾಫ್ಟ್ ಇರುತ್ತೆ, ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರುತ್ತೆ. ಇಂಡಿಯಾದು ತೊಗೊಂಡಿದ್ದೀನಿ ಒಂದೆಲ್ಲ, ಅಪಾರ್ಟ್ ಫ್ರಮ್ ದಟ್ ಯಾವುದಿದೆಯೋ ಅದೆಲ್ಲ ಇಂಡಿಯಾದು. ಬರೀ ಹೊರದೇಶದ್ದು ಹೇಳ್ತಿದ್ದೆ. ಇದು ಸ್ವಲ್ಪ ತುಂಬ ಇದು ಗ್ರೇಪ್ಸ್ ಹಾಕ್ತಾ ಇದ್ದೀನಿ. ಈಗ ಗ್ರೇಪ್ಸ್ ನೀವು ಮಧ್ಯದಲ್ಲಿ ಕಟ್ ಮಾಡಿದ್ದೀರಾ? ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ. ಏನಕ್ಕೆ ಹಾಕಿ ಕಟ್ ಮಾಡಿದ್ದೀರಾ? ಸುಮ್ಮನೆ ತಿನ್ನುವಾಗ ಚೆನ್ನಾಗಿರತ್ತೆ ಅಂತ, ಓನ್ ಫ್ರೂಟ್ ತಿನ್ನೋಕ್ಕಿಂತ. ಇದು ಮೂಸಂಬಿ? ಮೂಸಂಬಿ ಅಲ್ಲ, ಇದು ಚೈನಾ ಆರೆಂಜ್. ಇದು ತುಂಬ ಜ್ಯೂಸಿಯಾಗಿ ತುಂಬ ಸ್ವೀಟ್ ಇರುತ್ತೆ ಆ್ಯಕ್ಚುಲಿ ಇದು.
ಓಕೆ, ನೆಕ್ಸ್ಟ್ ಏನು ಹಾಕಬೇಕು? ಈಗ ಎಲ್ಲ ಆಯಿತು, ರೆಡಿ ಇದೆ. ಈಗ ನೆಕ್ಸ್ಟು ನಾವು ಚೀಸ್ ಹಾಕ್ತೀವಲ್ಲ ಖಾರ ಪಿಜ್ಜಾಗೆ, ಅದೇ ರೀತಿ ಇದಕ್ಕೆ ವೈಟ್ ಚಾಕ್ಲೇಟ್ನ ಮೇಲೆ ಹಾಕ್ತಾ ಇದ್ವಿ. ಹಾಗೆ ಮಂಜುಳ ಅವರೇ, ನೀವು ಹೇಗೆ ಮಾಡ್ತಾ ಇದ್ದೀರಾ? ಇದು ತುಂಬ ಫ್ರೂಟ್ಸ್ ಎಲ್ಲ ಹಾಕಿ ಬಂದು ಬೇಸ್ ಮೇಲೆ ಒಂದಷ್ಟು ಲೇಯರ್ಸ್ ಲೇಯರ್ಸ್ ಇರೋದ್ರಿಂದ ಇದನ್ನ ಹೇಗೆ ತಿನ್ನೋದು ಅಥವಾ ಕಟ್ ಮಾಡೋದು? ಪಿಜ್ಜಾ ಬೇಸ್ ತುಂಬ ಹಾರ್ಡ್ ಆಗಿರುತ್ತೆ, ಮತ್ತೆ ನೀವು ಮಾಡಿಲ್ಲ. ಇದು ಹಾರ್ಡ್ ಇರೋದಿಲ್ಲ, ನಾವು ರೋಸ್ಟ್ ಮಾಡಿದಾಗ ಅದು ಹಾರ್ಡ್ ಆಗುತ್ತೆ. ಆ್ಯಕ್ಚುಲಿ ಸಾಫ್ಟೇ ಇರುತ್ತೆ. ಸರಿ, ಸಾಫ್ಟೇ ಆದ್ರೂ ಇದನ್ನು ನಾವು ಪ್ರೆಸೆಂಟ್ ಮಾಡುವಾಗ ಪಿಜ್ಜಾ ಯಾವತ್ತು ರೌಂಡ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ನಾವು ತಿನ್ನುವಾಗ ಅದು ಬಿದ್ದರೂ ಪರವಾಗಿಲ್ಲ, ನಾವು ಪ್ರೆಸೆಂಟೇಷನ್ ಮಾಡುವಾಗ ಅದು ಚೆನ್ನಾಗಿರಬೇಕು. ಹಾಗೆ ನೀವು ಇದನ್ನು ಇವಾಗ ಪ್ರೆಸೆಂಟೇಷನ್ ಮಾಡಬೇಕಂದ್ರೂ ಪಿಜ್ಜಾ ನಾವು ತೊಗೊಂಡಾಗಲೂ ಕೂಡ ಅವ್ರು 4 ಪೀಸ್ ಮಾಡಿರ್ತಾರೆ ಅಲ್ವಾ? ಹಾಗೆ ನಾವು ತಿನ್ನುವಾಗ 4 ಪೀಸಸ್ ಮಾಡಿಬಿಟ್ಟು ನಮ್ಗೆ ಯಾವ ಥರ ಪೀಸ್ ಬೇಕೋ ಆ ಥರ, ಇಲ್ಲ ಟ್ರಯಾಂಗಲ್ ಯೂಶ್ವಲಿ ಮಾಡ್ತೀವಲ್ಲ ನಾವು ಪಿಜ್ಜಾನಲ್ಲಿ, ಆ ಥರ ಮಾಡಿಬಿಟ್ಟು. ಇವಾಗ ನೀವು ಅವ್ರಿಗೆ ಸರ್ವ್ ಮಾಡಬೇಕಾದ್ರೂ 4 ಪೀಸ್ ಮಾಡಿಕೊಡ್ತೀರಿ? 4 ಪೀಸ್ ನಾನು ಮಾಡಿಕೊಡಲ್ಲ, ವಿತ್ ನೈಫ್ ಕೊಡ್ತೀನಿ ಅವ್ರ ಪೀಸ್. ನನಗೆ ಕೊಟ್ಬಿಟ್ರಿ ಕೆಲಸ. ಈಗ ಪಿಜ್ಜಾ ಡೆಸರ್ಟ್ ರೆಡಿ ಇದೆ. ಪಿಜ್ಜಾ ಡೆಸರ್ಟ್ ರೆಡಿ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಲೈಕ್ ಫ್ರೂಟ್ ಚಾಕ್ಲೇಟ್ ಥರ ಎಲ್ಲದಕ್ಕೂ ಫ್ರೂಟ್ಸ್ ಮೇಲೆ ಹಾಲು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಬಾದಾಮ್ ಪೌಡರ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಜೊತೆಗೆ ಪಿಜ್ಜಾ ಬೇಸ್ ಇದೆ. ಮತ್ತು ನಂಗೆ ನಿಜವಾಗ್ಲೂ ಇದನ್ನು ತಿನ್ನಬೇಕು ಅಂತ ಅನಿಸ್ತಾ ಇದೆ, ಬಟ್ ತುಂಬ ಕಷ್ಟ. ಕಾಂಪ್ಲಿಕೇಟ್ ನೀವೇ ಕಟ್ ಮಾಡಿ ನೆನ್ಕೊಡಿ, ಇಬ್ಬರು ತಿನ್ನಿ. ಆ್ಯಕ್ಚುಲಿ ಈಗ ಮಾರ್ಕೆಟ್ನಲ್ಲಿ ವೈಡ್ ಪಿಜ್ಜಾ ಬೇಸ್ ಈಸಿಯಾಗಿ ಸಿಗ್ತಾ ಇಲ್ಲ, ಸೊ ಅದು ಸಿಕ್ಕಿದ್ರೆ ದೊಡ್ಡದಾಗಿ ಹಾಕ್ಬಿಟ್ಟು ಎಲ್ಲ ಫ್ರೂಟ್ಸು ಹಾಕ್ಬಿಟ್ಟು ಅವಾಗ ಸೊ ಒಂದೇ ಲೇಯರ್ ಮೇಲೆ ಎಲ್ಲ ಫ್ರೂಟ್ಸ್ ಬರೋ ಥರ ಡೆಕೋರೇಟ್ ಮಾಡ್ಬೋದು. ಸೊ ಇದು ಪಿಜ್ಜಾ ಬೇಸ್ ಸ್ಮಾಲ್ ಇರೋದ್ರಿಂದ ತುಂಬ ಚೆನ್ನಾಗಿ ಅರೇಂಜ್ ಮಾಡೋಕ್ಕೆ ಆಗುತ್ತೆ, ಕಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ವೈಡ್ ಬೇಸ್ ಸಿಕ್ಕಿದ್ರೆ ನಮಗೆ ಈಸಿ ಆಗುತ್ತೆ. ಓಕೆ, ಪಿಜ್ಜಾ ಡೆಸರ್ಟ್ ಡೆಸರ್ಟ್ ಪಿಜ್ಜಾ ಡೆಸರ್ಟ್ ರೆಡಿ ಆಗಿದೆ, ಸ್ಮೆಲ್ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ರೆಸಿಪಿ? ನೆಕ್ಸ್ಟ್ ನಾನೀಗ ಮೈಕ್ರೋವೇವ್ ಯೂಸ್ ಮಾಡಿಕೊಂಡು ಪೆನ್ನೆ ವೆಜ್ ಸೂಪ್ ಅಂತ ಮಾಡ್ತಾ ಇದ್ದೀನಿ. ಬಿಳಿ ಕೆರೆಯಲ್ಲಿ ಬಿಳಿ ಬಂಡೆ ತೇಲಾಡುತ್ತಿರುತ್ತದೆ, ಹೇಳು ನಾನು ಯಾರು? ಇದಕ್ಕೆ ಉತ್ತರ ಕೊಡ್ತಾರೆ ಸುಧಾ ಬೆಳವಾಡಿಯವರು. ಏನ್ರಿ ಉತ್ತರ? ಬೆಣ್ಣೆ. ಬೆಣ್ಣೆ ಮಜ್ಜಿಗೆ. ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ಸುಧಾ ಬೆಳವಾಡಿಯವರು. ಹಾಗೆ ಮಂಜುಳ ಅವರು ಈಗ ಪೆನ್ನೆ ವೆಜ್ ಸೂಪ್ ಅಂತ ಹೇಳಿದ್ರು, ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು? ಪೆನ್ನೆ, ಕಾರ್ನ್ಫ್ಲೋರ್, ಬೇಬಿ ಕಾರ್ನ್ ಸ್ಲೈಸ್ ಮಾಡಿರೋದು, ಟೊಮೆಟೊ ಮತ್ತು ಮಿಲ್ಕ್ ಪೌಡರು, ಸೌತೆಕಾಯಿ, ಮಲೇಷಿಯನ್ ಕುಕುಂಬರ್, ಇದು ಬೆಣ್ಣೆ, ಎಣ್ಣೆ, ಪಾರ್ಸಲೆ, ಕಾರ್ನ್ಫ್ಲೋರ್, ಪೆಪ್ಕಾರ್ನ್ ಮತ್ತು ಪೀಸ್, ಸಾಲ್ಟ್. ಓಕೆ, ನನಗೆ ಒಂದು ವಿಷಯ ಅಂದರೆ ಈ ನೀವು ಮಾಡ್ತಾರೋ ಎಲ್ಲ ಅಡುಗೆಗಳು ಬೇರೆಯವ್ರಿಗಿಂತ ತುಂಬ ವಿಭಿನ್ನವಾಗಿದೆ, ಯಾಕಂದರೆ ಎಲ್ಲ ದೇಶಗಳ ತರಕಾರಿ ಆಮೇಲೆ ಎಲ್ಲ ಈ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಹೊರದೇಶದಾಗಿರೋದ್ರಿಂದ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀರಾ? ಈಗ ನಾನು ಈಗ ಒಂದು ಮೈಕ್ರೋವೇವ್ನಲ್ಲಿ ಮಾಡ್ತಿರೋದ್ರಿಂದ ಮೈಕ್ರೋವೇವ್ ಸೇಫ್ ಬೌಲ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕೋಣ, 1 or 2 ಸ್ಪೂನು. ಹಾಂ, ಇದು ಪೆನ್ನೆ ಅಂದರೆ ಇದು ಏನಿದು? ಇದು ಇಟಾಲಿಯನ್ ಪಾಸ್ತಾ, ಹೋಲ್ ವೀಟಲ್ಲಿ ಮಾಡಿರ್ತಾರೆ. ಇದು ತುಂಬ ಹೆಲ್ತಿ, ಇದು ಸೂಪ್ಗೆ ಯೂಸ್ ಮಾಡ್ತಾರೆ. ಸೊ ಸೂಪ್ಗೆ ತುಂಬ ಟೇಸ್ಟಿ ಆಗಿರುತ್ತೆ ಇದನ್ನ ಯೂಸ್ ಮಾಡಿದ್ರೆ. ಹಾಂ, ಈಗ ಇದಕ್ಕೆ ಆಯಿಲ್ ಹಾಕಿದ್ದೀನಿ. ಏನು ಆಯಿಲ್ ಹಾಕಿದ್ರಿ? ಇದು ಕಡಲೆಕಾಯಿ ಎಣ್ಣೆ ಹಾಕಿದ್ರು. ಕಡಲೆಕಾಯಿ ಇಲ್ಲ, ಕಡಲೆಕಾಯಿ ಎಣ್ಣೆ ಅಲ್ಲ, ಇದು ಸನ್ಫ್ಲವರ್ ಆಯಿಲ್. ಓಕೆ, ಸನ್ಫ್ಲವರ್ ಆಯಿಲ್. ಕಡಲೆಕಾಯಿ ಎಣ್ಣೆ ಸೂಪಿಗೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿದೆ. ಆಲಿವ್ ಆಯಿಲು ಹಾಕ್ಬೋದು. ಆಲಿವ್ ಆಯಿಲ್ ಹೀಟ್ ಮಾಡ್ತೀವಲ್ಲ ನಾವು, ಹೀಟ್ ಮಾಡಿದಾಗ ಅದು ಫ್ಲೇವರ್ ಚೆನ್ನಾಗಿ ಬರಲ್ಲ. ಸೊ ಜಾಸ್ತಿ ಹೀಟ್ ಮಾಡುವಾಗ ನಾವು ಆಲಿವ್ ಆಯಿಲ್ ಯೂಸ್ ಮಾಡಬಾರ್ದು. ಸೊ ಈಗ ಇದನ್ನ ಮೈಕ್ರೋವೇವಲ್ಲಿ 1 ಮಿನಿಟ್ ಇಡೋಣ. ಗಾರ್ಲಿಕ್ ಅದು? ಹಾಂ, ಗಾರ್ಲಿಕ್ಕು. ಇದು ಗಾರ್ಲಿಕ್ ಸ್ವಲ್ಪ ಫ್ರೈ ಆಗಲಿ. ಅದು 1 ಮಿನಿಟ್ ಸಾಕು ರೋಸ್ಟ್ ಆಗೋದಕ್ಕೆ. ಮೈಕ್ರೋವೇವ್ನ ನಾವು ಕುಕ್ಕಿಂಗಿಗೂ ಯೂಸ್ ಮಾಡ್ಬೋದು. ಎಲ್ಲ ಇಂಡಿಯನ್ ಫುಡ್ಸ್ನು ಆ್ಯಕ್ಚುಲಿ ನಾವು ಮೈಕ್ರೋವೇವಲ್ಲಿ ಕುಕ್ ಮಾಡ್ಬೋದು. ಅದು ಈಗ ಬಹಳಷ್ಟು ಜನ ರೀಹೀಟಿಂಗಿಗೆ ಮಾತ್ರ ಯೂಸ್ ಮಾಡ್ತಾರೆ. ಇಂಡಿಯನ್ ಡಿಶಸ್ ತುಂಬ ಈಸಿಯಾಗಿ ಮಾಡ್ಬೋದು. ಈ ಮೈಕ್ರೋವೇವ್ಗೆ ಒಂದು ಹಿಸ್ಟ್ರಿ ಇದೆ ಆ್ಯಕ್ಚುಲಿ. ಇದು ಪರ್ಸಿ ಸ್ಪೆನ್ಸರ್ ಅಂತ ಒಬ್ಬ ಸೈಂಟಿಸ್ಟ್ ಕಂಡುಹಿಡ್ದಿದ್ದನ್ನು. ಈ ಮೈಕ್ರೋವೇವ್ ಅವನಿಗೆ ಏನಂದರೆ ಆ್ಯಕ್ಚುಲಿ ಒಂದು ರೇಡಾರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಅವರು ಕಂಪನಿನಲ್ಲಿ. ಸೊ ಆವಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಒಂದು ಮ್ಯಾಗ್ನೆಟ್ರನ್ ಹತ್ರ ನಿಂತ್ಕೊಳ್ತಾರೆ, ಅವ್ರದ್ದು ಪಾಕೆಟಲ್ಲಿ ಒಂದು ಚಾಕ್ಲೇಟ್ ಇರುತ್ತೆ, ಆ ಚಾಕ್ಲೇಟ್ ಬಾರ್ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರಿಗೆ ತುಂಬ ಜೀನಿಯಸ್ ಮೈಂಡ್ ಇರೋದ್ರಿಂದ ಅದು ಯಾಕೆ ಮೆಲ್ಟ್ ಆಗ್ತಾ ಇದೆ, ಇಲ್ಲಿ ನಿಂತಿದ್ದು ಅಂತ ಅವಾಗ ಅದನ್ನು ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿ ಮಾರನೇ ದಿವಸ ಕಾರ್ನ್ ತೊಗೊಂಡ್ಬರ್ತಾರೆ. ಕಾರ್ನ್ ತೊಗೊಂಡಾಗ ಅದು ಪಾಪ್ಕಾರ್ನ್ ಆಗುತ್ತೆ.
ಸೊ ಅದನ್ನ ಇಂಪ್ರೂವ್ ಮಾಡ್ತೀವಿ. ಆ ಕಾರ್ನ್ ಪಾಪ್ಕಾರ್ನ್ ಆದಾಗ ಅವರಿಗೆ ಇದನ್ನ ಕುಕ್ಕಿಂಗ್ಗೆ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಾವು ಈ ಮ್ಯಾಗ್ನೆಟ್ರಾನಿಂದ ಎಮಿಟ್ ಆಗೋ ರೇಡಿಯೇಷನ್ಸ್ನ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗೆ ಬಹಳಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ವಿ. ಅದರ ಕುಕ್ಕಿಂಗಿಗೆ ಫ್ಯೂ ಡೆಕೇಡ್ಸಿಂದ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಅದು ಆಗಿದೆ. ಹಾಂ, ಈಗ ಅದಾಗಿದೆ. ಸ್ಮೆಲ್ ಬರ್ತಾ ಇದೆ ಅದು. ಈಗ ಇದು ಇದರಲ್ಲಿ ಸೂಪ್ ಮಾಡೋದು ತುಂಬ ಈಸಿ. ಇದಕ್ಕೆ ಪೆನ್ನೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಪೆನ್ನೆ ಆ್ಯಡ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಇದು ನನಗೆ ಟೊಮೊಟೊ ಮತ್ತು ಇನ್ನೇನು ಆ್ಯಡ್ ಮಾಡಿದ್ದೆ ಟೊಮೆಟೊ ಮಿಲ್ಕ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ಓಕೆ, ಏನು ಹಾಕ್ತಾ ಇದ್ದೀರಾ ಅದು? ಟೊಮೆಟೊ ಜೊತೆ ಮಿಲ್ಕ್ ಪೌಡರ್ ಹೆಂಗೆ ಪೌಡರ್ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಓಕೆ, ಇಲ್ಲಾಂದರೆ ಸ್ವಲ್ಪ ಗಂಟು ಗಂಟು ಥರ ಆಗುತ್ತೆ. ಇದ್ರ ಬದಲು ನಮಗೆ ಟೊಮೆಟೊ ಪೌಡರ್ ಸಿಕ್ಕಿಲ್ಲ ಅಂದರೆ ಟೊಮೆಟೊ ಪ್ಯೂರಿ ಸಹಿತ ಯೂಸ್ ಮಾಡ್ಬೋದು ನಾವು. ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ಟೊಮೆಟೊ ಥರ. ಈಗ ಇದನ್ನು ಹಾಕ್ತಾ ಇದ್ದೀನಿ. ಮತ್ತು ಈಗ ಸ್ವಲ್ಪ ಕಾರ್ನ್ ಫ್ಲೋರ್ ತೊಗೊಳ್ತಾ ಇದ್ದೀನಿ ಥಿಕ್ನೆಸ್ಗೋಸ್ಕರ. ಒಂದು ಯೂಶಲಿ ಸೂಪ್ ಅಂದಿದ ತಕ್ಷಣ ಕಾರ್ನ್ ಫ್ಲೋರ್ ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ? ಅದೊಂದು ಇದು ಬರುತ್ತೆ, ಅದು ಎರಡು ವೆರೈಟೀಸ್ ಆಫ್ ಸೂಪ್ ಇರುತ್ತೆ. ಅದರಲ್ಲಿ ಒಂದು ಥಿಕ್ ಸೂಪು, ಒಂದು ಥಿನ್ ಸೂಪ್ ಅಂತಿರುತ್ತೆ. ಥಿನ್ ಸೂಪಿಗೆ ನಾವು ಕಾರ್ನ್ ಫ್ಲೋರ್ ಯೂಸ್ ಮಾಡೋಲ್ಲ. ಸೊ ಥಿಕ್ ಸೂಪಿಗೆ ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ಅಂತ. ಇದು ಫುಲ್ ಥಿಕ್ಕು ಇರೋಲ್ಲ, ತುಂಬ ಥಿನ್ನು ಇಲ್ಲ, ಆ ಥರ ಮಾಡ್ತಾ ಇದ್ದೀನಿ, ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ವೆಜಿಟೇಬಲ್ಸ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಸೌತೆಕಾಯಿ, ಬೇಬಿ ಕಾರ್ನು, ಕ್ಯಾರೆಟ್, ಕ್ಯಾಪ್ಸಿಕಮ್ಮು, ಬೀನ್ಸು ಇಷ್ಟು ಆ್ಯಡ್ ಮಾಡಿದ್ದೀನಿ. ಮತ್ತು ಈಗ ನಾನು ಆಸ್ಪರಾಗಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಇದು ಆಸ್ಪರಾಗಸ್ ಅಂದರೆ ಈ ರೀತಿ ಇರುತ್ತೆ ಆ್ಯಕ್ಚುಲಿ. ಇದರದ್ದು ತುಂಬ ಬಾಟಮ್ಮು ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು ಸೂಪ್ಸ್ಗೆ. ಬಟ್ ಗಟ್ಟಿ ಇರೋದು ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಮಿಡ್ಲ್ ಪೋರ್ಷನ್ ಯೂಸ್ ಮಾಡ್ಬೋದು. ಟಾಪ್ ಪೋರ್ಷನ್ನ ನಾವು ಸ್ಯಾಲಡ್ಸ್ಗೆ ಯೂಸ್ ಮಾಡ್ತೀವಿ. ಅದು ಫ್ಲೇವರ್ಗೋಸ್ಕರ. ಹಾಂ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರ ಬೇಕಂದರೆ ಪೆಪ್ಪರ್ ಯೂಸ್ ಮಾಡ್ಕೊಳ್ಬೋದು. ಪರ್ಟಿಕ್ಯುಲರ್ಲಿ ನಾನು ಈಗ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಈ ಮಿಕ್ಸಿಗೆ ಪೆಪ್ಪರ್ ಅಷ್ಟೊಂದು ಸೂಟ್ ಆಗಲ್ಲ. ಓಕೆ, ನೀವು ಆ್ಯಡ್ ಮಾಡಿರೋ ಕಾಂಬಿನೇಷನ್. ಈಗ ಇದಕ್ಕೆ ನಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಮಗೆ ಥಿನ್ನಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಷ್ಟು. ಈಗ ನಾನು ಮೈಕ್ರೋವೇವಲ್ಲಿ ಇಟ್ಬಿಟ್ಟು ಫೈವ್ ಮಿನಿಟ್ಸ್ 30 ಸೆಕೆಂಡ್ಸ್ಗೆ ಇದು ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ. 30 ಅಂತಲ್ಲ, 5 ಮಿನಿಟ್ಸ್ ಅಷ್ಟೇ. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಸ್ಟಿರ್ ಮಾಡ್ತೀನಿ ತೆಗೆದುಬಿಟ್ಟು. ಆ ಥರ ಎಷ್ಟು ನಿಮಿಷ ಇಡಬೇಕು? ಆ ಥರ ಒಂದು 10 ಮಿನಿಟ್ಸು. ಕುಡಿಕೆ ತುಂಬ ಬಳಸಲಾರದ ಕರಿಮೆಣಸು ಹೇಳು ನಾನು ಯಾರು? ಇದಕ್ಕೆ ಸರಿಯಾದ ಉತ್ತರ ಪಪ್ಪಾಯ ಹಣ್ಣಿನ ಬೀಜ. ನನಗೊತ್ತು, ತುಂಬ ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಹಾಗೆ ಮಂಜುಳಾ ನಾಗರಾಜ್ ಅವರು ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದಾರೆ, ಅದು ಎಲ್ಲಿವರೆಗೂ ಬಂತು ಅಂತ ನೋಡುವ. ಈಗ ರೆಡಿ ಆಗಿದೆ ಇದನ್ನು ರೆಡಿ ಆಗಿಲ್ಲ, ಇದು ಸ್ಟಿರ್ ಮಾಡಿ ಇನ್ನೊಂದು ಸ್ವಲ್ಪ ಇಡಬೇಕು. ಈಗ ಸ್ಟಿರ್ ಮಾಡಿದ್ದೀನಿ, ಮತ್ತೆ ಅಗೇನ್ ಒಂದು 4 ಮಿನಿಟ್ಸ್ ಇಡ್ತೀನಿ. ಓಕೆ, ಈಗ ನೀವು ಸೂಪ್ ಮಾಡ್ತಾ ಇದ್ದೀರಾ, ಇದೆಲ್ಲ ಆ್ಯಡ್ ಮಾಡಿದ್ದೀರಾ, ಇದರೆಲ್ಲ ಆಗಿದೆ. ಅದೇ ನಿಮ್ಮ ಮನೆಗೆ ಯಾರಾದ್ರು ಗೆಸ್ಟ್ ಬಂದು ಈ ಸೂಪ್ನ ಕೊಟ್ಟಮೇಲೆ ಯಾವ ಥರ ಡಿಶ್ನ ಮಾಡಬೇಕು ಅಲ್ವೇನ್ರಿ? ಈ ಥರ ಎಲ್ಲ ಒಂದು ಸೂಪ್ ಮಾಡಿದ್ಮೇಲೆ ಇದ್ರ ನೆಕ್ಸ್ಟ್ ನಾವು ಸೌತ್ ಇಂಡಿಯನ್ ಮೀಲ್ಗೆ ಹೋಗೋಕ್ಕಾಗಲ್ಲ. ಸೊ ಯಾವ ಥರ ಡಿಶಸ್ನ ಮಾಡ್ತೀರಾ? ಯೂಶ್ವಲಿ ನಾರ್ತ್ ಇಂಡಿಯನ್ ಮೀಲ್ಸ್ ಮಾಡ್ತೀವಿ ನಾವು, ಸೂಪು ಎಲ್ಲ ಕೂಡ ನಾರ್ತ್ ಇಂಡಿಯನ್ ಮೀಲ್ಸಲ್ಲೆಲ್ಲ. ಹೌದು, ಅದರಿಂದ ಪರೋಟಾಸ್ ಆ ಥರ ಯೂಸ್ ಮಾಡ್ಕೊಂಡು ಕರಿ ಆ ಥರ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆ, ಇದಲ್ಲದೆ ನಿಮ್ಮ ಹತ್ರ ನೀವು ಇದಲ್ಲದೆ ಈ ಥರ ಒಂದು ಒಲೆ ಇಲ್ದಿರ ಅಡುಗೆ ಮಾಡಬೇಕು ಅಂತ ನಿಮಗೆ ಒಂದು ಟಾಪಿಕ್ ಕೊಟ್ಟಾಗ ನೀವು ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರ ಈ ಅಡುಗೆಗಳಲ್ಲದೆ? ಈ ಅಡುಗೆಗಳದಲ್ಲೇ ಬಹಳಷ್ಟು ಆಲ್ ಇಂಡಿಯನ್ ಇದನ್ನು ನಾನು ಮೈಕ್ರೋವೇವಲ್ಲಿ ಮಾಡಿದ್ದೀನಿ. ಎಲ್ಲವುದು ಆ್ಯಕ್ಚುಲಿ ಆರ್ಡಿನರಿ ಗ್ಯಾಸಲ್ಲಿ ಮಾಡೋದಕ್ಕಿಂತ ಚೆನ್ನಾಗಿ ಬರುತ್ತೆ, ಮತ್ತು ಇನ್ನೂ ಕ್ವಿಕ್ಕಾಗಿ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಮಗೆ ಇಲ್ಲಿ ಕಲಕ್ತಾ ಇರೋದು ಎಲ್ಲ ಬೇಡ. ಇದು ಟೈಮ್ ಸೆಟ್ ಮಾಡಬೇಕಾದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಆಮೇಲೆ ಬಂದು ಮತ್ತೆ ನಾವು ಮಾಡ್ಬೋದು, ಅದೊಂದು ಅಡ್ವಾಂಟೇಜ್ ಇರುತ್ತೆ ಮೈಕ್ರೋವೇವ್. ಮನೆಯಲ್ಲಿ ನೀವು ಗ್ಯಾಸ್ ಸ್ಟವ್ ಹೆಚ್ಚು ಬಳಸ್ತೀರೋ ಅಥವಾ ಮೈಕ್ರೋವೇವ್ ಬಳಸ್ತೀರೋ? ಈಗ ಕ್ವಿಕ್ಕಾಗಿ ಆಗೋಂಥದ್ದೆಲ್ಲ ಬೇಗ ಆಗುತ್ತೆ. ದಾಲ್ಸು ಮತ್ತು ಆರ್ಡಿನರಿ ರೈಸ್ ಅದೆಲ್ಲ ನಾವು ಕುಕ್ ಮಾಡುವಾಗ ನಾವು ಮೈಕ್ರೋವೇವ್ ಯೂಸ್ ಮಾಡಿದ್ರೆ ತುಂಬ ಸಮಯ ತಗೊಳ್ಳುತ್ತೆ, ಆವಾಗ ನಮಗೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ.
ದಾಲ್ಸ್ ಅಂತೂ ಆ್ಯಕ್ಚುಲಿ ಅಬ್ರಾಡಲ್ಲಿ ಸಿಗೋ ದಾಲ್ಸ್ಗೆಲ್ಲ ಅವರು ಪ್ರೀ ಕುಕ್ ಮಾಡಿರ್ತಾರೆ, ಸ್ಟೀಮ್ ಮಾಡಿರ್ತಾರೆ, ಮತ್ತು ಅದಕ್ಕೆ ಆಯಿಲ್ಲು ಮತ್ತು ಟರ್ಮರಿಕ್ ಆ್ಯಡ್ ಮಾಡಿರ್ತಾರೆ. ಆ ಥರ ದಾಲ್ಸೇ ಪ್ಯಾಕೆಟ್ಸಲ್ಲಿ ಸಿಗುತ್ತೆ. ಬಟ್ ಇಂಡಿಯಾನಲ್ಲಿ ಸಿಗೋ ದಾಲ್ಸು ಬೇಗ ಕುಕ್ ಆಗೋಲ್ಲ, ಅದು ಪ್ರೆಷರ್ ಕುಕ್ಕರಲ್ಲೇ ಬೇಗ ಕುಕ್ ಆಗುತ್ತೆ. ಸೊ ದಾಲ್ ಯೂಸ್ ಮಾಡುವಾಗ ನಾವು ಗ್ಯಾಸ್ ಯೂಸ್ ಮಾಡೋದೇ ಒಳ್ಳೆಯದು. ಅದು ಬಿಟ್ಟು ಈ ಥರ ಎಲ್ಲ ಬೇರೆ ಟೈಪು ನೂಡಲ್ಸು ಅದೆಲ್ಲ ಮಾಡ್ಕೊಳ್ಳುವಾಗ ಮೈಕ್ರೋವೇವ್ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯ ಆಪ್ಷನ್ ಅದು. ಓಕೆ, ಇದು ಒಂದು ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಬರ್ತಾ ಇತ್ತು. ಬಟ್ ಇವಾಗ ಮೈಕ್ರೋವೇವ್ ಎಲ್ಲರೂ ಮಾಡೋದ್ರಿಂದ ಇಟ್ಸ್ ಎ ವೆರಿ ಕಾಮನ್ ಥಿಂಗ್ ಆಗಿಬಿಟ್ಟಿದೆ. ಹಾಗೆ ಇದಕ್ಕೆ ಗಾರ್ನಿಶಿಂಗ್ಗೆ ಇವಾಗ ಸೂಪ್ ಏನಾದ್ರು ಗಾರ್ನಿಶ್ ಮಾಡಬೇಕಂದ್ರೆ ಇದಕ್ಕೆ ನಾವು ಏನಾದರೂ ಬ್ರೆಡ್ ಪೀಸಸ್ ಹಾಕೋಬೋದಾ? ಹಾಂ, ಬ್ರೆಡ್ ಪೀಸಸ್ ಹಾಕ್ಕೊಳ್ಬೋದು. ಬ್ರೆಡ್ ಯೂಸ್ ಮಾಡೋದು ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅಂತ. ಸೊ ಈಗ ಪೆನ್ನೆನಲ್ಲೇ ಹೋಲ್ ವೀಟ್ ಕಾರ್ಬೋಹೈಡ್ರೇಟ್ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೆ. ಓಕೆ, ಬೀಪ್ಸ್ ಓಕೆ, ಈಗ ಆಗಿದೆ ಅದು. ಈಗ ಒಂದು 2-3 ಮಿನಿಟ್ಸ್ ಬಿಟ್ಟು ಇದನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸರ್ವಿಂಗ್ ಬೌಲಿಗೆ ಹಾಕೋಣ ಇದನ್ನ. ತುಂಬ ತಿನ್ನಾಗೆ ಆಗಿದೆ. ನಾವು ಸೂಪ್ ಅಂದ್ರೆ ತಿಕ್ಕಾಗಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂದ್ರೆ ಕಾರ್ನ್ ಫ್ಲೋರ್ ಆಗಿತ್ತು ಹಾಕಿದ್ವಿ. ಹಾಗೆ ಇಲ್ಲೇನೋ ಒಂದು ಪೌಡರ್ ಇದೆ, ಅದನ್ನ ಹಾಕಿದ್ವಿ. ಟೊಮೆಟೊ ಮಿಕ್ಸ್, ಅದು ಟೊಮೆಟೊ ಅಷ್ಟೇ ತಿಕ್ಕಾಗೋದಿಕ್ಕೆ. ಈಗ ನಾನು ಇದಕ್ಕೆ ಗಾರ್ನಿಶಿಂಗಿಗೆ ಬಟರ್ ಸ್ವಲ್ಪ ಹಾಕ್ತಾ ಇದ್ದೀನಿ, ಹಾಗೆ ಪಾರ್ಸಿಲೆನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಸೂಪಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಆಗುತ್ತೆ. ಇದು ಅಗಲ ಇರುತ್ತೆ ನೋಡಿ ಈ ಥರ. ಸೊ ಇದನ್ನ ಗಾರ್ನಿಶಿಂಗಿಗೆ ಹಾಕ್ತಾ ಇದ್ದೀನಿ. ಓಕೆ, ಈಗ ಸೂಪ್ ರೆಡಿ ಇದೆ. ಸೂಪ್ ರೆಡಿ? ಹಾಂ, ಸೂಪ್ ರೆಡಿ ಇದೆ. ಓಕೆ, ಪೆನ್ನೆ ವೆಜ್ ಸೂಪ್ ರೆಡಿಯಾಗಿದೆ. ಹಾಗೆ ಸುಧಾ ಬೆಳವಾಡಿಯವರು ಟೇಸ್ಟ್ ಮಾಡೋದಕ್ಕೂ ರೆಡಿಯಾಗಿದ್ದಾರೆ. ಎರಡು ಅಡುಗೆಗಳು ರೆಡಿಯಾಗಿದೆ, ಸರ್ವ್ ಮಾಡೋಣ. ಆಯಿತು, ಈಗ ನಂದೇ ಒಂದೆರಡು ಡಿಶ್ ರೆಡಿ ಇದೆ, ಅದನ್ನ ಟೇಸ್ಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಹೇಳಿ. ಇದು ಟೇಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತದೆ ನನಗೆ, ಯಾಕೆಂದರೆ ಐ ವಿಲ್ ಗೆಟ್ ಓನ್ಲಿ ದ ಹಣ್ಣು ಸಿಗುತ್ತೆ ಅಷ್ಟೇ, ನನಗೆ ಬೇಸ್ ಸಿಗಲ್ಲ. ಬೇಸ್ನ ಅದ್ರ ಜೊತೆ ಇದು ಟ್ರೇ ಬಾಟಮಲ್ಲಿ ಇದ್ದಿದ್ದೆಲ್ಲ ಪ್ಲಾಸ್ಟಿಕ್ದು, ಸೊ ಮೆಟಲ್ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ಮೆಟಲ್ ಮೇಲೆ ಇಲ್ಲದೆ ಇರೋದ್ರಿಂದ ಕಟ್ ಆಗದೆ ಇರೋದ್ರಿಂದ ನಂಗೆ ಟೇಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಫ್ರೂಟ್ಸ್ನ ತಗೊಳ್ಳಿ ಸಪ್ರೇಟ್ ಆಗಿ. ಫ್ರೂಟ್ ಇಸ್ ಎನಿವೇ ನೇಚರ್ಸ್ ಪ್ರಾಡಕ್ಟ್, ಅದ್ರಲ್ಲಿ ಸ್ವಲ್ಪ ಹಾಕಿದ್ದೀನಲ್ಲ ಚಾಕ್ಲೇಟ್. ಸೊ ಫ್ರೂಟ್ ಸಪ್ರೇಟ್ ಆಗಿ ಟೇಸ್ಟ್ ಮಾಡಿ ಮತ್ತೆ ಅದು ಬಿಟ್ಟು ಮಾಡಿ. I ate a whole strawberry. Okay. No. Tumba chanagide strawberry ant hela. Idralli main presentation ne iradadu. Whole idralli chanaga kaanutte ant. Okay, I think solpa salt inchuru. Tinge of khara idre inu chanagide. Adu nanu khara jaasti haakilla. Bekadre add maadkolabodu achkarat pudi ata. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಯಾರು ಅಸಿಡಿಟಿ ಅಂತೆಲ್ಲ ಜಾಸ್ತಿ ಇಲ್ಲ, ಚೂರು ಖಾರ ಇಲ್ಲ, ಚೂರು ಉಪ್ಪು ಕಮ್ಮಿ ಇದೆ. ಸೊ ಅದು ಮೇಯ್ನ್ ವೆಜಿಟೇ, ಅದು ಖಾರ ಹಾಕ್ಬಿಟ್ರೆ ಏನಾಗುತ್ತೆ, ಆಸ್ಪರಾಗಸ್ ಎಲ್ಲ ಹಾಕಿದೀವಲ್ಲ ಅದರದ್ದು ಫ್ಲೇವರ್ ಬಿಟ್ಕೊಳ್ಳಲ್ಲ, ಬಿಟ್ಕೊಂಡಿದ್ದು ಗೊತ್ತಾಗಲ್ಲ ನಮಗೆ, ಅದಕ್ಕೋಸ್ಕರ ಖಾರ ಹಾಕಲಿಲ್ಲ. ಇಲ್ಲಾಂದರೆ ಅಚ್ಚಕಾರದ ಪುಡಿ ಹಾಕ್ಬೋದು. ಓಕೆ ಸುಧಾ ಅವರೇ, ಫ್ರೂಟ್ ಅವ್ರೇನು ಮಾಡಿದ್ರು ಪಿಜ್ಜಾ ಡಿಲೈಟ್ ಅವ್ರನ್ನ ಸರಿಯಾಗಿ ಟೇಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆ ಅವರೇನು ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ, ಬರೀ ಜಸ್ಟ್ ಫ್ರೂಟ್ನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ. ಹಾಗೆ ಸೂಪ್ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕರೆಕ್ಟಾಗಿ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್ ಇಂದಿನ ಕಾರ್ಯಕ್ರಮ ಥರ ಮುಂದಿನ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಇದ್ದು ಬೇರೆ ಕಂಟೆಸ್ಟೆಂಟ್ ಮಾಡುವಂತಹ ಅಡುಗೆಗಳನ್ನು ನೀವು ಟೇಸ್ಟ್ ಮಾಡಿ ನಮ್ಮ ಜೊತೆ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ. ನಮಸ್ತೆ.